धरम दिव्यार भक्काकृतिम शिकाबंदत्रयोपेतम भैष्मी मध्व राघव राघव राघवा राक्षसाशत्रो मारुति वल्लभा जानकी कांता प्रथमो हनुमान नामा द्वितीयो भीमये वचा पुरन प्रज्ञा तृतीयस्तु बगवत कार्यसाधका तपो विद्या विरक्त्यादि तपोवद्यारक्सुणाकाननहम वादिराजगुरोन वंदे हयग्रीवपदाश्रयान श्रीम्ध्वा कलवृक्षस्तु जयार् कामदुस्मृता चिंतामणिस्तु व्यास्यानिमस्म्य हम मूकोपि यदेन मुकुंदशयनाये राजते राघवेन्द्रं तमाश्रये ब्रह्मचर्या हरिप्रीति सुविद्यावादशालिनाः इष्टतान् कष्टहर्तॄन्नाः विद्यामान्यान् मुनीन् नुमः आपादमौलिपर्यन्तं गुरोनाम कृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः ಇಡೀ ಜಗತ್ತಿಗೆ ಪರಮ ಪಾವನವಾದ ದಿನ ಇವತ್ತು ರಾಘವೇಂದ್ರ ಜಯಂತಿಯ ಪುಣ್ಯಕಾಲ ನಾವೆಲ್ಲ ಮನೆಯಲ್ಲಿ ಜಯಂತಿ ಆಚರಣೆ ಮಾಡ್ತೇವೆ ಹುಟ್ಟುಹಬ್ಬ ಆಚರಣೆ ಮಾಡ್ತೇವೆ ಇದು ಜಯಂತಿ ಅಲ್ಲ ಇದು ಪರಾಜಯಂತಿ ಯಾಕೆಂದರೆ ಒಂದು ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಿದೆವು ಅಂತಂದರೆ ಆಚೆ ಸಾಯಿಲಿಕ್ಕೆ ಒಂದು ವರ್ಷ ಹತ್ತಿರ ಅಂತ ಅದಕ್ಕೆ ಅರ್ಥ ಹಾಗಾಗಿ ಜಯಂತಿ ಏನು ನಮ್ಮ ಜೀವನದಲ್ಲಿ ಏನು ಜಯ ನಮ್ಮದು ಎಲ್ಲ ಪರಾಜಯನೇ ಬೆಳಿಗ್ಗೆ ಪ್ರಾರಂಭ ಆದರೆ ಸಾಯಂಕಾಲದ ತನಕ ಅಯ್ಯೋ 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 ಅಂತ ಅಳುತ್ತಲೇ ಇರ್ತೇವೆ ಏನು ಜಯಂತಿ ಅಲ್ಲವೇ ಅಲ್ಲ ಜಯಂತಿ ಅಂತಂದರೆ ಇಡೀ ಜಗತ್ತಿನಲ್ಲಿ ತುಂಬಿ ಆ ವೃಂದಾವನದಲ್ಲಿ ತುಂಬಿ ನಮ್ಮೆಲ್ಲರಿಗೂ ನಮ್ಮ ಕಷ್ಟ ಕಾರ್ಪಣ್ಯಗಳಲ್ಲಿ ನಮ್ಮ ಸಮಸ್ಯೆಗಳಲ್ಲಿ ಸ್ಪಂದಿಸಿ ನಮಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ನಿರಂತರ ನಮ್ಮ ಜೊತೆಗೆ ಇರುವ ಜೊತೆಗೆ ತನ್ನ ಸಾಧನೆಯನ್ನು ಮಾಡಿ ದಿನ ದಿನ ಜಯಂತಿ ಆಗತಕ್ಕಂತಹ ರಾಯರ ಜಯಂತಿಯೇ ನಮ್ಮೆಲ್ಲರ ಜಯಂತಿ ಅದನ್ನು ನಾವು ಆಚರಣೆ ಮಾಡಬೇಕು ಇವತ್ತು ವಿಶೇಷವಾಗಿ ನಾವು ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ನಾವು ಯಾಕೆ ಅಂತಂದರೆ ನಮ್ಮ ದೇಶದ ಜಯಂತಿ ಆಗಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಈ ಜಯಂತಿಯ ಈ ಪರ್ವಕಾಲದಲ್ಲಿ ನಮ್ಮ ಪ್ರಾರ್ಥನೆ ಏನು ಅಂತಂದರೆ ಮುಂದಿನ ತಿಂಗಳು ಅಥವಾ ಅದರ ಬೆನ್ನ ಹಿಂದೆ ನಡೆಯುವ ಇಡೀ ದೇಶದ ಭವಿಷ್ಯವನ್ನು ತೀರ್ಮಾನ ಮಾಡುವ ಯುದ್ಧದಲ್ಲಿ ನಮಗೆ ಜಯಂತಿಯನ್ನು ಕೊಡಿ ಇಂತ ನಾವು ರಾಯರಲ್ಲಿ ಪ್ರಾರ್ಥನೆ ಮಾಡುವ ಪರ್ವಕಾಲದಲ್ಲಿದ್ದೇವೆ ಇವತ್ತು ರಾಯರ ಜಯಂತಿಗೆ ಹಾಲಿನ ಅಭಿಷೇಕ ನಡೆದಿದೆ ಹಾಲಿನ ಅಭಿಷೇಕ ನಡೆಯುತ್ತಲೇ ಇತ್ತು ಕೆಲವರಿಗೆ ಹೊಟ್ಟೆ ಉರಿಯುತ್ತಲೂ ಇತ್ತು ಅಯ್ಯೋ ಇಷ್ಟೊಂದು ಹಾಲು ಹಾಕ್ತಾರೆ 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 ಸುರಿತಾರೆ ಅಬಾ ಅಂತ ಅನಿಸಿದ್ದೂ ಉಂಟು ನೀವು ಯಾರು ಚಿಂತೆ ಮಾಡಬೇಡಿ ಆ ವೃಂದಾವನಕ್ಕೆ ಬೃಂದಾವನದ ಒಳಗಿದ್ದ ಆ ದೇವರಿಗೆ ಏನು ಅಭಿಷೇಕ ನಡೆದಿದೆ ಅವರು ಇಟ್ಟುಕೊಳ್ಳುವುದಿಲ್ಲ ಅವರು ಏನು ಮಾಡ್ತಾರೆ ಅಂದರೆ ಪಂಚಾಮೃತ ರೂಪದಲ್ಲಿ ನಮಗೇನೆ ವಾಪಸ್ ಕೊಡ್ತಾರೆ ಹಾಗಾಗಿ ದೇವತೆಗಳಿಗೆ ಕೊಟ್ಟರೆ ದೇವತೆಗಳು ಇಟ್ಟುಕೊಳ್ಳುವುದಿಲ್ಲ ವಾಪಸ್ ನಮಗೆ ಕೊಟ್ಟರೆ ಕೊಡ್ ನಮಗೇನೇ ಕೊಡ್ತಾರೆ ನಮಗೋ ನಿಮಗೋ ಒಂದು ಅಭಿಷೇಕ ಮಾಡಿದರು ಅಂತ ಇಟ್ಕೊಳ್ಳಿ ಯಾರು ಕುಡಿತಾರ್ರೀ ಯಾರಾದರೂ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯನಾ ಅದು ಅದನ್ನು ಬಿಸಾಡಬೇಕಷ್ಟೇ ಅದಕ್ಕೆ ನಾವು ಹೇಳು ದೊಡ್ಡವರು ಅಂತ ನಾವು ಹೇಳೋದು ಅವರಿಗೆ ಅಭಿಷೇಕ ಮಾಡಿದರೆ ಅದು ತೀರ್ಥ ಆಗ್ತದೆ ಅದನ್ನು ನಾವು ಸ್ವೀಕಾರ ಮಾಡಿದರೆ ನಮ್ಮ ಹೊಟ್ಟೆಯೊಳಗಿರುವ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಒಳ್ಳೆಯ ಆರೋಗ್ಯವಂತರಾಗಿ ಒಳ್ಳೆಯ ಜಯಪ್ರದವಾದಂತಹ ಸಿದ್ಧಿ ನಮಗೆ ಲಭಿಸ್ತದೆ ಹಾಗಾಗಿ ಅದು ವೇಸ್ಟ್ ಅಲ್ಲ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ಲ ಅದು ನಮಗೆ ಬ್ಯಾಂಕಲ್ಲಿ ಇಟ್ಟ ಇನ್ವೆಶ್ಟ್ಮೆಂಟೂ ಡೆಡ್ ಆಗ್ಬೋದು ಗುರುಗಳಿಗೆ ಕೊಟ್ಟದ್ದು ಡೆಡ್ ಅಲ್ಲ ಅದಕ್ಕೆ ನೂರು ಪಟ್ಟು ಮಾಡಿ ನಮಗೆ ಕೊಡ್ತಾರೆ ಇವತ್ತು ಅಭಿಷೇಕ ಮಾಡಿದರು ಯಾರೋ ಹಾಲು ಕೊಟ್ಟಿದ್ದಾರೆ ಯಾರೋ ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ ನೀವು ಇಷ್ಟು ಜನ ನೋಡಿದ್ದೀರಿ ನೋಡಿ ಆ ದುಡ್ಡು ಕೊಟ್ಟವರು ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಆದರೆ ನೀವು ಇಷ್ಟು ಜನ ನೋಡಿ ರಾಯರ ಹೆಸರು ಹೇಳಿ ನೀವು ಸಂಕಲ್ಪ ಮಾಡಿದ್ದೀರಲ್ಲ ಆ ಹಾಲಿನ ಅಭಿಷೇಕದ ಪುಣ್ಯ ನಿಮಗೆಲ್ಲ ಲಭಿಸಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ರಾಯರು ಒಳಗೆ ನಿಂತ ಆಚಾರ್ಯರು ಭಗವಂತ ಅನುಗ್ರಹ ಮಾಡ್ತಾನೆ ಹಾಲಿನ ಅಭಿಷೇಕ ನಾವು ಮಾಡಿದ್ದೇವೆ ಒಂದು ಸಲ ಈ ಹಾಲಿನ ಫ್ರಮ್ ಅಡ್ರೆಸ್ ನೀವು ನೋಡಿ ಹಾಲು ಎಲ್ಲಿಂದ ಬಂತು ಅಂತ ಒಂದು ಸಲ ಆಲೋಚನೆ ಮಾಡಿ ಹಾಲು ಎಲ್ಲಿಂದ ಬಂತು ಅಂತಂದರೆ ದನದ ಕೆಚ್ಚಲಿನಿಂದ ಬಂತು ಅಂತ ಅದರ ಮೇಲೆ ಮತ್ತೊಂದು ಪ್ರಶ್ನೆ ಮಾಡಿ ದನದ ಕೆಚ್ಚಲಿಗೆ ಹಾಲು ಎಲ್ಲಿಂದ ಬಂತು ಅಂತ ಒಂದು ಸಲ ಪ್ರಶ್ನೆ ಮಾಡಿ ಏ ಅದೇನು ಸುಲಭ ದನ ಹುಲ್ಲು ತಿಂದಿತು ದನ ಹಿಂಡಿ ತಿಂದಿತು ದನದಲ್ಲಿ ಹಾಲಾಯಿತು ಅಂತ ಇದೇ ಪ್ರಶ್ನೆ ನಾನು ನಿಮಗೆ ಮಾಡಲ ದನ ಹುಲ್ಲು ತಿಂದಿತು ದನ ಹಿಂಡಿ ತಿಂದಿತು ಹಾಲಾದರೆ ನೀವು ತಿನ್ನಿ ನಾವೂ ತಿನ್ನೋಣ ಹಾಲಾಗುತ್ತಾ ಹೊಟ್ಟೆ ಹಾಳಾಗುತ್ತೆ ಅಷ್ಟೇ ಹಾಳಾಗುವುದಿಲ್ಲ ಎಲ್ಲಿಗೆ ಹಾಳಾಗ್ತದೆ ದನ ಹುಲ್ಲು ತಿಂದರೆ ದನಕ್ಕೆ ನಾವು ಹಿಂಡಿ ಹಾಕಿದರೆ ದನದಲ್ಲಿ ಹಾಲು ನಿರ್ಮಾಣ ಆಗುತ್ತೆ ಅದು ಯಾಕೆ ಹೇಳಿ ಎಲ್ಲಿಯೂ ಆಗಲಿಲ್ಲ ನೀವು ಇಡೀ ಪ್ರಪಂಚ ಸುತ್ತಾಡಿ ಬನ್ನಿ ಎಲ್ಲ ರೀತಿಯಾದ ಫ್ಯಾಕ್ಟ್ರಿ ಇದೆ ಆದರೆ ಹಾಲಿನ ಫ್ಯಾಕ್ಟ್ರಿ ಅಂತ ನೀವು ಎಲ್ಲಿಯಾದರೂ ನೀವು ನೋಡಿದ್ದೀರಾ ಹಾಲಿನ ಫ್ಯಾಕ್ಟ್ರಿ ಅಂತಿಲ್ಲ ಹಾಲಿನ ಡೈರಿ ಇದೆ ದನ ಹಾಲು ಕೊಟ್ಟರೆ ಅದನ್ನು ಕೂಡಿಸಿ ಡೈರಿ ಮಾಡ್ತಾರೆ ಅಷ್ಟೇ ಹೊರತು ಹಾಲಿನ ಫ್ಯಾಕ್ಟ್ರಿ ಅಂತಿಲ್ಲ ಹಾಲು ತಯಾರಾಗುವ ಫ್ಯಾಕ್ಟ್ರಿ ಅಂತಿಲ್ಲ ಇಡೀ ಪ್ರಪಂಚದಲ್ಲಿ ಇಲ್ಲ ಒಂದೇ ಒಂದು ಕಡೆ ಇರುವಂತಹದ್ದು ಅದು ಗೋಪಾಲಕೃಷ್ಣನ ಫ್ಯಾಕ್ಟ್ರಿ ಅದು ದನ ಆ ದನವೇ ಹಾಲಿನ ಫ್ಯಾಕ್ಟ್ರಿ ಹಾಲನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲೇ ಇಲ್ಲ ಹುಲ್ಲು ಹಿಂಡಿ ಒಂದು ಕಬ್ಬಿಣದ ಮಿಷನಿಗೆ ಹಾಕಿ ಹಾಲು ತಯಾರು ಮಾಡಲಿಕ್ಕಾಗಲಿಲ್ಲ ಆದರೆ ನಮ್ಮ ದೇವರು ಗೋಪಾಲಕೃಷ್ಣನ ಫ್ಯಾಕ್ಟ್ರಿ ಅಂದರೆ ಅದು ಹಸು ಆ ಹಸುವಿಗೆ ನೀವು ಏನೇ ಹಾಕಿ ನೀವೇನು ಹಾಕ್ತೀರಿ ಹೇಳಿ ಹಿಂಡಿ ಹಾಕ್ತೀರಿ ಹಿಂಡಿ ಅಂದರೆ ಏನು ಹೇಳಿ ನಮಗೆ ಬೇಕಾದನ್ನೆಲ್ಲ ಹಿಂಡಿ 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 ಒಳ್ಳೆಯದನ್ನು ನಾವು ತಿಂದು ಹಿಂಡಿ ನಮಗೆ ತಿನ್ನಲಿಕ್ಕಾಗದಿದ್ದದನ್ನು ದನಕ್ಕೆ ಹಾಕೋದು ಬಾಳೆಹಣ್ಣು ತಿಂತೇವೆ ಅದರ ಸಿಪ್ಪೆ ದನಕ್ಕೆ ಹಾಕ್ತೇವೆ ನಾವು ನಾವು ಅಕ್ಕಿ ತೊಳಿತೇವೆ ಅಕ್ಕಿ ತೊಳೆದ ನೀರು ಅಕ್ಕಚ್ಚು ದನಕ್ಕೆ ಹಾಕ್ತೇವೆ ಯಾವುದ್ಯಾವುದು ನಮಗೆ ಬೇಡ ಅದೆಲ್ಲ ಹಸುವಿಗೆ ಹಾಕೋದು ಬೇಕಾದ್ದು ತಿನ್ನುವುದು ನಾವು ಆದರೆ ಬೇಡವಾದ ವಸ್ತು ಅಸಾರವಾದ ವಸ್ತು ನಾವು ಹಿಂಡಿ ಹಿಂಡಿ ಕೊಟ್ಟಿರತಕ್ಕಂಥದ್ದನ್ನು ಆ ಹಸು ತಿಂದು ನಾವು ಕೊಟ್ಟದ್ದು ಕಸ ಆದರೆ ಆ ಹಸು ನಮಗೆ ಕೊಡುವಂಥದ್ದು ರಸ ಹಾಗಾಗಿ ಕಸ ಕೊಟ್ಟರೆ ರಸವನ್ನು ಕೊಡತಕ್ಕಂತಹ ಒಂದೇ ಒಂದು ತಾಯಿ ಅದು ಜಗನ್ಮಾನ್ಯವಾದ ಜಗನ್ಮಾತೆಯಾದ ಹಸು ಹಾಗಾಗಿ ಆ ಹಸುವಿಗೆ ನಾವು ಏನು ಕೊಡ್ತೇವೆ ಅದು ನಮಗೇ ವಾಪಸ್ ಸಿಗುವಂಥದ್ದು ಎಂತಹ ಕಟುಕರು ನಾವು ಅಂತಂದರೆ ನಮಗೆ ಬೇಕಾದ್ದನ್ನು ಕೊಟ್ಟರೆ ಅದನ್ನೇ ನಾವು ಕಡಿತೇವಲ್ವಾ ನಮ್ಮಂಥ ಮೂರ್ಖರು ದುಷ್ಟರು ಪ್ರಪಂಚದಲ್ಲಿ ಇನ್ನೊಬ್ಬರಿದ್ದಾರೆ ಹಾಗಾಗಿ ಆ ದನವನ್ನು ಕಡಿಯುವಂಥದ್ದನ್ನು ನಿಲ್ಲಬೇಕು ನಿಲ್ಲಿಸಬೇಕು ನಮಗೆ ಬೇಕಾದ್ದು ಹಾಲು ಮೊಸರು ಬೆಣ್ಣೆ ತುಪ್ಪ ಅದೆಲ್ಲ ಕೊಡುವ ಕಾಮದೇನು ಅದು ಹಸು ಹಾಗಾಗಿ ಹಸುವಿನ ಸಂರಕ್ಷಣೆ ನಡೀಬೇಕು ನಮ್ಮ ದೇಶದಲ್ಲಿ ಹಸು ಸ್ವಚ್ಛಂದವಾಗಿ ವಿಹಾರ ಮಾಡುವ ಹಾಗಾಗಬೇಕು ಆಗಬೇಕಾದ್ರೆ ಆ ಹಸುವಿನ ಕಸಾಯಿಖಾನೆಗೆ ಕೊಂಡೊಯ್ಯುವಂಥದ್ದನ್ನು ನಿಲ್ಲಿಸಬೇಕು ನಿಲ್ಲಿಸಬೇಕಾದ್ರೆ ಅಂಥದ್ದೇ ಒಂದು ಸರ್ಕಾರ ಬರಬೇಕು ಆ ಸರ್ಕಾರನೇ ಬರಲಿ ರಾಮರಾಜ್ಯ ಆಗಲಿ ಅಂತ ನಾವು ರಾಯರತ್ರ ಇವತ್ತು ನಾವು ಮಾಡಬೇಕಾದ ಪ್ರಾರ್ಥನೆ ಎಂಥ ಜನ ಎಂಥ ಸರಕಾರಗಳಿರ್ತವೆ ಹ ದನವನ್ನು ಕೊಂದರೆ ಏನು ತಪ್ಪು ಅಂತ ಕೇಳುವ ಸರಕಾರ ನಮ್ಮಲ್ಲಿದೆ ನಾವ್ಯಪ್ಪನ ಪ್ರಶ್ನೆ ಮಾಡೋಣವ ಆ ಹಸು ಅದು ನಮ್ಮ ಹತ್ರ ಕೇಳುತ್ತೆ ನನ್ನನ್ನು ಕೊಲ್ಲಬಹುದು ಅಂತ ಆದರೆ ನಿಮ್ಮನ್ನು ಯಾಕೆ ಕೊಲ್ಲಬಾರ್ದು ಅಂತ ಆ ಹಸು ಕೇಳಿದರೆ ನಮ್ಮ ಹತ್ರ ಒಂದು ನ್ಯಾಯ ಉಂಟಾ ನ್ಯಾಯ ಇಲ್ಲ ನಮ್ಮ ದೇಶದಲ್ಲಿ ನಮಗೆ ಯಾವ ನ್ಯಾಯ ಅದು ಹಸುವಿಗೆ ಸಿಗಬೇಕಾದರೆ ಅಂಥದ್ದೇ ರಾಷ್ಟ್ರ ಹಿಂದೂ ರಾಷ್ಟ್ರ ನಮ್ಮದು ಆಗಬೇಕು ನಮ್ಮ ದೇಶದಲ್ಲಿ ಹಸುಗಳಿಗೂ ನ್ಯಾಯ ಸಿಗಬೇಕು ಎಲ್ರಿಗೂ ಒಂದೇ ನಾಗರಿಕ ಸಂಹಿತೆ ಬರಬೇಕು ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯ ಆಗಬಾರದು ಅವರು ಕಡಿದರೆ ಕಡಿಬಹುದು ಅವರು ಬರೀ ಬದುಕಬಹುದು ಅವರು ಎಷ್ಟೇ ಮದುವೆಗೆ ಮದುವೆ ಆಗಬಹುದು ಅವರಿಗೆ ಎಲ್ಲ ಕಾನೂನು ಅವರು ಎಲ್ಲಿರ್ತಾರೆ ಅವ್ರದ್ದೇ ಭೂಮಿ ನಮಗೆ ನಮ್ಮ ಜಾಗವೇ ನಮಗೆ ಸಿಗುವುದಿಲ್ಲ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ನ್ಯಾಯದ ದೇಶ ನಮ್ಮದು ಆಗದೆ ಇಡೀ ನಾಗರಿಕ ಸಂಹಿತೆ ಒಂದು ಆಗತಕ್ಕಂತಹ ಅದನ್ನು ಕೊಡತಕ್ಕಂತಹ ಸರ್ಕಾರ ನಮಗೆ ಬರಬೇಕು ಏಕನಾರಿ ಏಕನಾಗರಿಕ ಸಂಹಿತೆ ನಮಗೆ ಸಿಗಬೇಕು ಅಂಥದ್ದು ಆಗಬೇಕಾದರೆ ಒಂದೊಂದೇ ಸ್ಟೆಪ್ ಇವತ್ತು ರಾಮದೇವರ ಪ್ರತಿಷ್ಠೆ ನಡೆದಿದೆ ಯಾರೋ ಒಬ್ಬರು ಹೇಳಿದರು ರಾಮದೇವರ ಪ್ರತಿಷ್ಠೆ ನೀವು ಮಾಡಿದ್ದೀರಿ ದೇವಸ್ಥಾನ ಕಟ್ಟಿದ್ದೀರಿ ನಿಮ್ಮದು ಸರಕಾರ ಇದೆ ಈ ಸರಕಾರ ಬದಲಾವಣೆ ಆದರೆ ನಾವು ರಾಮ ಮಂದಿರವನ್ನು ಕೆಡವುತ್ತೇವೆ ಇದೆಲ್ಲ ಬರ್ತಾ ಇದೆ ಮೆಸೇಜ್ ನಾವು ಏನು ಮಾಡಬೇಕು ಗೊತ್ತೋ ಒಂದೇ ಒಂದು ಪರಿಹಾರ ಇದಕ್ಕೆ ಈ ಸರಕಾರ ಇದ್ದದರಿಂದ ನೀವು ರಾಮಮಂದಿರ ಕಟ್ಟಿದ್ದೀರಿ ಈ ಸರಕಾರ ಬದಲಾವಣೆ ಆದರೆ ನಾವು ರಾಮ ಮಂದಿರ ಕೆಡವುತ್ತೇವೆ ಈ ಸರಕಾರ ಬದಲಾವಣೆ ಆದರೆ ರಾಮ ಮಂದಿರ ಕೆಡಕ್ತೇವೆ ಈ ಸರ್ಕಾರ ಬದಲಾವಣೆ ಆಗುವುದೇ ಬೇಡ ಹೀಗೇ ಇರಲಿ ರಾಮ ಮಂದಿರ ಸ್ಥಿರವಾಗಿರಲಿ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಮಂದಿರ ಇನ್ನೂ ಪೂರ್ಣ ಆಗಲಿಕ್ಕಿದೆ ಇನ್ನೂ ಆಗಲಿಕ್ಕಿದೆ ಆದ್ದು ಒಂದು ಭಾಗ ಮಾತ್ರ ಹಾಗಾಗಿ ಪೂರ್ಣ ಆಗಬೇಕು ಅದೇ ರೀತಿಯಾಗಿ ಕಾಶಿಯಲ್ಲಿ ನಮಗೆ ದೇವಸ್ಥಾನ ಸು ಎಂಥ ಕಾಶಿ ನಿರ್ಮಾಣ ಆಗಿದೆ ಒಂದು ಕೆಲವು ವರ್ಷಗಳ ಹಿಂದೆ ಹೋಗಿದ್ದಾಗ ಕಾಶಿ ಅಂತಂದರೆ ಅಲ್ಲಿ ಕಾ ಹೋಗಿದೆ ಶೀ ಅಂತ ಅಷ್ಟೇ ಇತ್ತು ಯಾವ ಗಲ್ಲಿಗೂ ಹೋಗಲಿಕ್ಕೆ ಆಗ್ತಿರಲಿಲ್ಲ ಎಲ್ಲಿ ಹೋದರೂ ಗಲೇಜ್ ಇವತ್ತು ಹೋದರೆ ಆ ಕಾರಿಡಾರ್ ನೋಡಿದರೆ ಆ ದೇವಸ್ಥಾನ ಆ ಗಂಗೆ ಜಾಹ್ನವಿ ಅದರ ಸಂಬಂಧ ಅದನ್ನು ನೋಡಿದರೆ ಕಾಶಿ ವಿಶ್ವನಾಥನ ವಿಶ್ವರೂಪವನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಯಿತು ಯಾಕೆ ಈ ಸರ್ಕಾರ ಇದ್ದದರಿಂದ ನಮಗೆ ಸಾಧ್ಯ ಆಯಿತು ಜ್ಞಾನವಾಪಿ ನಮಗೆ ಸಿಗ್ತಾ ಇದೆ ಯಾಕೆ ಅಂತಂದರೆ ಈ ಸರ್ಕಾರ ಇದ್ದದರಿಂದ ಆ ಅಷ್ಟೇ ಅಲ್ಲ ನಮ್ಮದು ವಿಶ್ವನಾಥ ಇಡೀ ಕಾಶಿಯಲ್ಲಿ ಅಂತ ಅಂತಾದರೆ ಈ ಸರ್ಕಾರ ಈ ಸುಭದ್ರವಾಗಿ ನಮಗೆ ಬರಬೇಕಾದ್ದು ಅದೇ ಜಾಗದಲ್ಲೇ ನಮ್ಮ ಪ್ರಧಾನಮಂತ್ರಿಗಳು ನಿಂತಿದ್ದಾರೆ ಅವರು ಬರ್ತಾರೆ ಇಡೀ ದೇಶದಲ್ಲಿ ಬರಬೇಕು ದೇಶದಲ್ಲಿ ಸರ್ಕಾರ ಬರುತ್ತೆ ಅದು ಮುಖ್ಯ ಅಲ್ಲ ನಮ್ಮೆಲ್ಲರ ಕಾಂಟ್ರಿಬ್ಯೂಷನ್ ಬೇಕು ಅನ್ನೋದು ಬಹಳ ಮುಖ್ಯವಾದ್ದು ಹಾಗಾಗಿ ನಾವು ನಮ್ಮದು ಏನು ಇದೆ ಅಧಿಕಾರ ಅದನ್ನು ಚಲಾಯಿಸಿ ನಾವು ನಮ್ಮ ದೇಶ ನಮ್ಮ ವಿಶ್ವ ಗುರುವಾಗುವ ಈ ದೇಶವನ್ನು ನಾವು ಸೃಷ್ಟಿ ಮಾಡಬೇಕಾದ್ದು ರಾಘವೇಂದ್ರ ಸ್ವಾಮಿಗಳ ಈ ಜಯಂತಿಯ ಈ ಪರ್ವಕಾಲದಲ್ಲಿ ನಾವು ಇವತ್ತು ಸೇರಿದ್ದೇವೆ ನಾವು ನಮ್ಮ ಮನೆ ಇದು ಚೆನ್ನಾಗಿರಬೇಕು ನಾವು ಪ್ರಾರ್ಥನೆ ಮಾಡಲೇಬೇಕಾದ್ದು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಅಂದರೆ ನಮ್ಮ ದೇಶದ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳುವವರಾಗಬೇಕು ಹೆಣ್ಮಕ್ಕಳು ನಮ್ಮ ದೇಶದ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವವರಾಗಬೇಕು ದಾಸರು ಹೇಳ್ತಾರೆ ನೋಡಿ ಲಕ್ಷ್ಮೀದೇವಿ ಅನ್ನ ಹೇಳ್ತಾರೆ ಕುಂಕುಮಾಂಕಿದೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಅಂತ ಹಾಡ್ತಾರೆ ಇದನ್ನು ನಾವು ಹಾಡ್ತೇವೆ ನಾವು ಆದರೆ ಕುಂಕುಮಾಂಕಿತೆ ನಮ್ಮ ಹೆಣ್ಮಕ್ಕಳಲ್ಲಿ ಕುಂಕುಮಾಂಕಿತೆ ಉಂಟ ಎಲ್ಲ ಸ್ಟಿಕ್ಕರ್ ಅಂಟಿಸ್ತಾರೆ ಕುಂಕುಮಾಂಕಿತೆ ಅಂತ ಇಲ್ಲ ಹಾಗಾಗಿ ದಾಸರು ಹೇಳ್ತಾರೆ ಕುಂಕುಮಾಂಕಿತೆ ಅಂತ ಲಕ್ಷ್ಮೀ ದೇವಿ ಅಂತ ಆಗಬೇಕಾದ್ರೆ ಆ ಲಕ್ಷ್ಮೀದೇವಿಗೆ ಏರಿಸಿದ ಆ ಕುಂಕುಮವನ್ನು ನಮ್ಮ ಹಣೆಯಲ್ಲಿ ನಾವು ಹಚ್ಚಿಕೊಂಡರೆ ದಾಸರು ಹೇಳಿದ ಭಾಗ್ಯಾದ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಹಾಗಾಗಿ ಇವತ್ತು ಈ ಜಯಂತಿಯ ಈ ಪರ್ವಕಾಲದಲ್ಲಿ ಕೈಗೆ ಬಳೆ ಕಾಲುಂಗುರ ಮೂಗುತಿ ಇದೇನು ಮುತ್ತೈದೆತನ ಇರ್ತದೆ ಅದನ್ನು ಪಾಲನೆ ಮಾಡತಕ್ಕಂತಹ ಒಳ್ಳೆಯ ಸಂಸ್ಕೃತಿಯನ್ನು ನಾವು ನಿರ್ಮಾಣ ಮಾಡಬೇಕು ನಮ್ಮ ಮನೆಯಲ್ಲಿ ಮೊದಲು ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಪಾಪ ಪಾಪ ಅಂತ ಬಿಟ್ಟಿರ್ತೇವೆ ಮತ್ತು ಪಾಪನೇ ಬಂದುಬಿಡ್ತದೆ ಹಾಗಾಗದೆ ಇದರ ಕಡ್ಡಾಯವಾಗಿ ಅದರ ಸಂಸ್ಕೃತಿಯನ್ನು ನಾವು ಹೇಳಿಕೊಡಬೇಕು ತುಳಸಿ ಆರಾಧನೆ ದೇವರಿಗೆ ದೀಪ ಹಚ್ಚುವಂಥದ್ದು ಹೊಸ್ತಿಲು ರಂಗವಲ್ಲಿ ಬರೆಯುವಂಥದ್ದು ಇದರ ಸಂಸ್ಕೃತಿಯನ್ನು ನಾವು ಕೊಡಬೇಕು ಮಕ್ಕಳಿಗೆ ಸಂಧ್ಯಾ ವಂದನೆಯ ಚಿಂತನೆಯನ್ನು ನಾವು ಕೊಡಬೇಕಾದ ದೊಡ್ಡ ಜವಾಬ್ದಾರಿ ನಮಗಿದೆ ನಾವು ಹೇಳಿಕೊಟ್ಟರೆ ಮಾತ್ರ ಮಕ್ಕಳಿಗೆ ಮಾಡಲಿಕ್ಕೆ ಸಾಧ್ಯ ನಾವು ಮಾಡಬೇಕು ಮಕ್ಕಳಿಂದ ಮಾಡಿಸಬೇಕು ನಾವೇ ಮಾಡಲಿಲ್ಲ ಅಂದರೆ ಮಕ್ಕಳಿಗೆ ಹೇಳುವ ರೈಟ್ ನಮಗೆ ಇರುವುದಿಲ್ಲ ಈ ರಾಘವೇಂದ್ರ ಸ್ವಾಮಿಗಳ ಈ ಜಯಂತಿ ಈ ಉತ್ಸವದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಮನೆ ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ರಾಜ್ಯ ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ಹಾಗಾಗಿ ಎಲ್ಲವೂ ಚೆನ್ನಾಗಿರಬೇಕು ಒಂದು ಸರಿ ಇದ್ದರೆ ಒಂದು ಸರಿ ಇರುವುದಿಲ್ಲ ದೇಶ ದೇಶ ಸೆಂಟ್ರಲ್ ಸರಿ ಇದ್ದರೆ ಸ್ಟೇಟ್ ಸರಿ ಇರುವುದಿಲ್ಲ ಸ್ಟೇಟ್ ಸರಿ ಇದ್ದರೆ ಸೆಂಟ್ರಲ್ ಸರಿ ಇರುವುದಿಲ್ಲ ಎರಡೂ ಸರಿಯಾಗಿರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಸಂಸ್ಕೃತಿಗಳು ಚೆನ್ನಾಗಿರಲಿ ನಮ್ಮ ದೇಶ ಅದು ಸುಭದ್ರವಾಗಿರಲಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇದೇ ಸರ್ಕಾರ ಬಂದರೆ ನಮ್ಮ ದೇಶವನ್ನು ನಾನು ಮೂರನೇ ಸ್ಥಾನಕ್ಕೆ ನಿಲ್ಲಿಸ್ತೇನೆ ಅಂತಹ ಕಾಲ ನಮಗೆ ಬರಲಿ ಎರಡನೇ ಸ್ಥಾನ ಒಂದನೇ ಸ್ಥಾನನೂ ನಮಗೆ ಬರಲಿ ರಾಯರು ಅಂತಹ ಯೋಗವನ್ನು ನಮಗೆ ಕರುಣಿಸಲಿ ಒಳ್ಳೆಯ ಅಧಿಕಾರಿಗಳು ಬರಲಿ ಒಳ್ಳೆಯ ರಾಜ್ಯ ಬರಲಿ ಒಳ್ಳೆಯ ಆಡಳಿತ ಬರಲಿ ಸರ್ವೇ ಜನಾ ಸರ್ವೇ ಸಜ್ಜನಾ ಸರ್ವೇ ಜನ ಅಂತ ಹೇಳಬಾರ್ದು ನಾವು ಎಲ್ಲ ಜನರು ಬದುಕಲಿ ಅಂತಂದರೆ ಪಾಕಿಸ್ತಾನವೂ ಬದುಕಲಿ ಅಂದರೆ ಇಂಡಿಯಾ ಬದುಕುವುದೇ ಹಾಗೆ ಹಾಗಾಗಿ ಸರ್ವೇ ಸಜ್ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಿ ಬವಂತು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಕೃಷ್ಣಾರ್ಪಣೆ ವಸ್ತು ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಒಂದು ನಿಮಿಷ ಕೂರಾಚಾರ ಒಂದು ನಿಮಿಷ